ಬಾಗಲಕೋಟೆ ಜಿಲ್ಲೆಯ ಎಳಕಲ್ ತಾಲೂಕಿನ ದರ್ಗಾ ಕಾಂಪ್ಲೆಕ್ಸ್ನಲ್ಲಿ ಬೆಂಕಿ ಅವಘಡ. ಬಾಗಲಕೋಟೆ ಜಿಲ್ಲೆಯ ಎಳಕಲ್ ತಾಲೂಕಿನ ದರ್ಗಾ ಕಾಂಪ್ಲೆಕ್ಸ್ನಲ್ಲಿ ರಾಜ್ ಮೊಹಮ್ಮದ್ ಬಾಬು ಸಾಬ್ ರೇಷ್ಮಿ ಎಂಬುವರಿಗೆ ಸೇರಿದ ಪಂಚರ್ ಅಂಗಡಿಗೆ ಬೆಂಕಿ ಅವಘಡ ಸಂಭವಿಸಿದ್ದು, ಕಾಂಪ್ಲೆಕ್ಸ್ನಲ್ಲಿದ್ದ ಟೈರ್, ಟ್ಯೂಬ್ ಮತ್ತು ಏರ್ ಕಂಪ್ರೆಸ್ಗಳು ಸುಟ್ಟಿ ಹೋಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಕಾಂಪ್ಲೆಕ್ಸ್ನಲ್ಲಿ ಬೆಂಕಿ ಆವರಿಸಿಕೊಂಡಿದ್ದನ್ನ ಗಮನಿಸಿದ ಸಾರ್ವಜನಿಕರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದ್ದಾರೆ. ತಕ್ಷಣವೇ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲದ ಕಾರಣ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಶರಣ್ಗೌಡ ಕಂದಕುರ, ಟಿವಿ 12 ಕನ್ನಡ, ಇಳಕಲ್. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.